ಕೇಳಿರಿ ಕಥೆ ಕೇಳಿರಿ ಹಾಡೊಂದು ಹಾಡಿರಿ ಮಜಾ ಮಾಡಿರಿ ಬುಗ್ ಬುಗ್ ಬುಗರಿ ಬುಗ್ ಬುಗರಿ ಬುಗ್ ಬುಗ್ ಬುಗರಿ ಕೂತಲ್ಲೇ ಜಗವ ನೋಡಿರಿ ನಿಂತಲ್ಲೇ ಎಲ್ಲವ ತಿಳಿಯಿರಿ ಬುಗ್ ಬುಗ್ ಬುಗರಿ ನಮಸ್ಕಾರ. ನಮ್ಮುಂದಿದೆ ಒಂದು ಹೊಸ ದಿನ. ಎಲ್ಲರೂ ಸೇರಿ ಹೊಸದನ್ನು ಮಾಡೋಣವೇ? ಒಂದು ಒಳ್ಳೆ ಹಾಡನ್ನು ಕೇಳೋಣವೇ? ಬನ್ನಿ ಕೇಳೋಣ ಮಕ್ಕಳ ರೇಡಿಯೋ ಪಾಡ್ಕಾಸ್ಟ್ ದ ಬುಗರಿ ಪಾಡ್ಕಾಸ್ಟ್ ಬುಗ್ ಬುಗ್ ಬುಗರಿ. ಆಲ್ ದಿಸ್ ಅಂಡ್ ಮೋರ್ ಆನ್ ದ ಬ್ರ್ಯಾಂಡ್ ನ್ಯೂ ಬುಗ್ ಬುಗ್ ಬುಗರಿ ಪಾಡ್ಕಾಸ್ಟ್ ಬೈ ಹಸಿರುದಳ. ಎಂಜಾಯ್ ಎಕ್ಸೈಟಿಂಗ್ ಸ್ಟೋರೀಸ್, ಸಾಂಗ್ಸ್, ಆಕ್ಟಿವಿಟೀಸ್ ಅಂಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇನ್ ಇಂಗ್ಲಿಷ್, ಕನ್ನಡ, ತಮಿಳ್, ಹಿಂದಿ ಅಂಡ್ ಬೆಂಗಾಲಿ, ಎಸ್ಪೆಷಲಿ ಫಾರ್ ಚಿಲ್ಡ್ರನ್. ಟ್ಯೂನ್ ಇನ್ ಟು ದ ಬುಗರಿ ಪಾಡ್ಕಾಸ್ಟ್ ಫಾರ್ ದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಅಂಡ್ ಇನ್ಫಾರ್ಮೇಶನ್ ದಿಸ್ ಸೀಸನ್. ಓನ್ಲಿ ಆನ್ ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್, ಬ್ಯಾಂಗ್ಲೋರ್ಸ್ ಫಸ್ಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಈಗ ನಮ್ಮ ಎರಡನೇ ಸೆಗ್ಮೆಂಟ್ ಅಲ್ಲಿ ಪ್ರೋಟೀನ್ ಮಾಲ್ಟ್ ಮಾಡೋದು ಹೇಗೆ ಅಂತ ಕೇಳೋಣವಾ? ಬನ್ನಿ. ನರ್ಗಿಸ್ ಮಂಡಕ್ಕಿ, ಮಿರ್ಚಿ, ಬೆಣ್ಣೆ ದೋಸೆ. ಆಹಾ, ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಒಂದೇ ಒಂದು ಊರು, ಮಧ್ಯ ಕರ್ನಾಟಕದ ಊರು. ನಮ್ಮೂರು ದಾವಣಗೆರೆ. ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿದ್ದು, ಬೆಣ್ಣೆ ನಗರಿ ಊರಿನಲ್ಲಿ ಬೆಳೆದಿದ್ದು. ಕನ್ನಡ ಕಲರವ, ಕನ್ನಡಾಂಬೆಯ ಪುತ್ರಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆಮಗಳು ದೀಪಕ್ಕನ ನಮಸ್ಕಾರಗಳು. ಹೇಗಿದ್ದೀರಿ? ಏನು ಮಾಡ್ತಾ ಇದ್ದೀರಾ? ನಾನಾ? ನನ್ನ ಫ್ರೆಂಡ್ ಶ್ರುತಿ ಹತ್ರ ಮಾತನಾಡ್ತಿದ್ದೆ. ಅವಳು ಕೂಡ ಈ ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಬೆಳೆಸ್ಕೋಬೇಕು ಅಂತ ಹೇಳ್ತಿದ್ಲು. ಅದಕ್ಕೆ ನಾನು ಕೂಡ ನಮ್ಮಮ್ಮನ ಆರೋಗ್ಯಕರ ಪೌಷ್ಟಿಕ ಪೂರಕ ರೆಸಿಪಿನ ಶೇರ್ ಮಾಡಿದೆ. ನೆನಪಿದೆನಾ, ಕೊನೆ ಸಾರಿ ನಾನು ಕೂಡ ನಿಮಗೆ ಒಂದು ಕಷಾಯದ ರೆಸಿಪಿಯನ್ನು ಶೇರ್ ಮಾಡಿದ್ದೆ. ಈ ಸಾರಿ ಕೂಡ ಆರೋಗ್ಯಕರ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಮಿಕ್ಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ನುವುದರಿಂದ ಆರೋಗ್ಯಕ್ಕೂ ಹಿತ ಹಾಗೂ ಖರ್ಚಿನಲ್ಲಿಯೂ ಮಿತ. ಇದನ್ನು ನಮ್ಮಮ್ಮ ಮಾಡಿದಾಗ ಅದು ಬಿಸಿ ಬಿಸಿಯಾಗಿ ಒಂದು ಚಮಚ ತುಪ್ಪ ಹಾಕ್ಕೊಟ್ರೆ ಆಹಾ, ಅಮ್ಮನ ಕೈ ರುಚಿ ಬಲು ಸ್ವಾದಿಷ್ಟ. ಈಗ ನನಗೆ ಅಮ್ಮನ ಒಂದು ಹಾಡು ನೆನಪಾಗ್ತಿದೆ. ಅದು ಯಾವುದು ಗೊತ್ತಾ? ನಾ ಕರಿಯಳೆಂದು ನೀ ಜರಿಯ ಬೇಡ ಗೆಳತಿ. ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಗೊತ್ತಾಯ್ತಾ? ರಾಗಿ. ರಾಗಿ ನೋಡೋದಕ್ಕೆ ಸಣ್ಣದಾಗಿ ಕಪ್ಪು ಬಣ್ಣದಾಗಿರುತ್ತದೆ. ಆದರೆ ಅದರಲ್ಲೇ ಕ್ಯಾಲ್ಶಿಯಂ, ಕಾರ್ಬೋಹೈಡ್ರೇಟ್ಸ್, ಫೈಬರ್ ಅಂಶ ಹೆಚ್ಚಿರುತ್ತದೆ. ಇದು ಬೆಳೀತಿರೋ ಮಕ್ಕಳಿಗೆ ತುಂಬಾ ಮುಖ್ಯ. ರಾಗಿಯಿಂದ ತಯಾರಿಸಿದ ಆರೋಗ್ಯಕರ ಸಪ್ಲಿಮೆಂಟ್ ಮಿಕ್ಸ್ನ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮಮ್ಮ ಹೇಗೆ ಮಾಡ್ತಾರೆ ಅಂತ ಕೇಳ್ತಿದ್ದೀರಾ? ಒಂದು ನಿಮಿಷ ಇರ್ರಿ, ನಾನು ಡೈರಿ ತೊಗೊಂಡು ಬರ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ರಾಗಿ ಒಂದು ಅರ್ಧ ಕೆ ಜಿ. ಇದ್ರ ಜೊತೆಗೆ ಕೆಲವೊಂದು ಕಾಳುಗಳು ಬೇಕಾಗುತ್ತೆ. ಅದು ಯಾವುದು ಅಂದರೆ, ಒಂದು 2 ಚಮಚದಷ್ಟು ಕಡಲೆಬೇಳೆ, 2 ಚಮಚದಷ್ಟು ಉದ್ದಿನಬೇಳೆ, 2 ಚಮಚದಷ್ಟು ತೊಗರಿಬೇಳೆ, 2 ಚಮಚದಷ್ಟು ಹೆಸರುಕಾಳು, 2 ಚಮಚದಷ್ಟು ಮಡಿಕೆ ಕಾಳು, 2 ಚಮಚದಷ್ಟು ಹುರುಳಿಕಾಳು. ಅಂದರೆ ರಾಗಿ ಹಾಗೂ ವಿವಿಧ ರೀತಿಯ ಕಾಳುಗಳು ಬೇಕಾಗುತ್ತೆ. ಇವೆಲ್ಲವನ್ನು ನಾವು ಒಂದು ಸಾರಿ ನೀರಿನಲ್ಲಿ ತೊಳೆದು ಒಣಗಾಕಿಸ್ಕೊಳ್ಳಿ. ಚೆನ್ನಾಗಿ ಒಣಗಿ ಬರಬೇಕು. ಇದಲ್ಲದೆ ಕೆಲವೊಂದು ಮಸಾಲೆ ಪದಾರ್ಥಗಳು ಬೇಕಾಗ್ತವೆ. ಅದ್ಯಾವುದು ಅಂದರೆ, 1/2 ಚಮಚ ಮೆಣಸು, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಮೆಂತೆ, 1 ಚಮಚ ಸೋಮಕಾಳು, 1 ಚಮಚ ಅಜ್ವಾನ, 1-10 ಲವಂಗ, 1 ಇಂಚಿನಷ್ಟು ಚಕ್ಕೆ ಹಾಗೂ ಒಣಗಿಸಿದಂತಹ ಶುಂಠಿ, ಅರಿಶಿನ. ಅರಿಶಿನ ಮರಿಬೇಡಿ, ಅದರಲ್ಲೇ ಆ್ಯಂಟಿಸೆಪ್ಟಿಕ್ ಕ್ವಾಲಿಟಿ ಇರೋದು. ಈ ಮೇಲೆ ಹೇಳಿರುವಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ನಾವು ಸಣ್ಣ ಹುರಿಯಲ್ಲಿ ಹುರ್ಕೋಬೇಕು. ಹುರ್ಕೊಂಡು ತಣ್ಣಗಾದ ತಕ್ಷಣ ಒಂದು ಸರಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾನು ಇವಾಗಲೇ ನಿಮ್ಗೆ ಹೇಳ್ದಿರೋ ಹಾಗೆ ರಿಟೇಕ್, ಇದ್ರ ಜೊತೆಗೆ ನಾನು ಇವಾಗಲೇ ನಿಮ್ಗೆ ಹೇಳಿರೋ ಹಾಗೆ ರಾಗಿ ಹಾಗೂ ಕಾಳುಗಳನ್ನು ನೀವು ತೊಳೆದು ಒಣಗಿಸಿಟ್ಕೊಂಡಿದ್ದೀರಾ, ಅದನ್ನು ಕೂಡ ಒಂದ್ಸರಿ ಮಿಕ್ಸಿ ಮಾಡಿ. ಈಗಾಗಲೇ ನಾವು ರಾಗಿ ಕಾಳುಗಳ ಪೌಡರ್ ಹಾಗೂ ಮಸಾಲೆ ಪೌಡರ್ನ ತಯಾರಿಸ್ಕೊಂಡಿದ್ದೀವಿ. ಇವೆರಡೂವನ್ನು ಮಿಶ್ರಣವನ್ನು ಸೇರಿಸಿ ರಾಗಿ ಕಾಳುಗಳನ್ನು ಮಿಕ್ಸಿ ಮಾಡಿದ್ದೀವಿ,
ಜೊತೆಗೆ ಮಸಾಲ ಕೂಡ ನಾವು ಮಿಕ್ಸಿ ಮಾಡಿದ್ದೀವಿ. ಈ ಎರಡೂ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿ ಒಂದ್ಸರಿ ಜರಡಿ ಹಿಡಿದಿಟ್ಕೊಳ್ಳಿ. ಜರಡಿ ಹಿಡಿದಾಗ ಏನಾಗುತ್ತೆ, ನಿಮಗೆ ತುಂಬ ಸಾಫ್ಟ್ ಆಗಿರೋಂಥ ಪೌಡರ್ ಸಿಗುತ್ತೆ. ಆ ಪೌಡರ್ನ ಒಂದು ಡಬ್ಬದಲ್ಲಿ ನಾವು ಶೇಖರಣೆ ಮಾಡಿಟ್ಕೋಬಹುದು. ಈ ಮಿಶ್ರಣದಲ್ಲಿ ವಿಶೇಷತೆ ಏನಂದರೆ, ಕೆಲವೊಂದು ಮಕ್ಕಳು ಕೆಲವೊಂದು ಕಾಳುಗಳನ್ನು ತಿನ್ನಕ್ಕೆ ಇಷ್ಟಪಡಲ್ಲ, ಅಂಥ ಮಕ್ಕಳಿಗೆ ಪೌಷ್ಟಿಕಾಂಶ ತುಂಬಾ ಅವಶ್ಯಕತೆ ಇರುತ್ತೆ. ಈ ರೀತಿಯಾಗಿ ನಾವು ಹಿಟ್ಟಿನಲ್ಲಿ ಬೇರೆ ರೀತಿಯ ಕಾಳುಗಳನ್ನು ಸೇರಿಸಿ ಆರೋಗ್ಯಕರವ ಹಿಟ್ಟನ್ನು ತಯಾರಿಸಿ ಇಟ್ಕೊಂಡ್ರೆ, ಅಂದರೆ ಸಪ್ಲಿಮೆಂಟ್ ಮಿಕ್ಸ್ ರೆಡಿ ಇಟ್ಕೊಂಡಿದ್ರೆ, ಮಕ್ಕಳಿಗೆ ನಾವು ವಿವಿಧ ರೀತಿಯ ಖಾದ್ಯಗಳನ್ನು ಮಾಡಿ ತಿನ್ನಿಸ್ಬೋದು. ಇದಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೀಗೆ ಟೀ ಕಾಫಿನ ಕುಡಿತೀವಲ್ವಾ, ಅದರ ಬದಲಾಗಿ ಇದರಿಂದ ತಯಾರಿಸ್ಕೊಂಡಂತ ಮಾಲ್ಟನ್ನು ಕೂಡ ಸೇವಿಸಬಹುದು. ಅಂದರೆ ನಮ್ಮ ರುಚಿಗೆ ತಕ್ಕಂತೆ ಬೆಲ್ಲನು ಅಥವಾ ಜೇನುತುಪ್ಪ ಸೇರಿಸ್ಬೋದು, ಇಲ್ಲಾಂದರೆ ಮೊಸರು ಮಜ್ಜಿಗೆ ಸೇರಿಸ್ಕೊಂಡು ಕೂಡ ಕುಡಿಬಹುದು. ಇದಲ್ಲದೆ ಎಲ್ಲರ ಮನೆ ಅಮ್ಮಂದರ ಮೊದಲನೇ ಪ್ರಶ್ನೆ ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅಂತ. ಅಂಥವರಿಗೆ ಇಲ್ಲೊಂದು ಸುಲಭವಾದ ಉಪಾಯ. ಈಗಾಗಲೇ ನಮ್ಮ ಹತ್ರ ಇನ್ಸ್ಟೆಂಟ್ ಸಪ್ಲಿಮೆಂಟ್ ಮಿಕ್ಸ್ ಪೌಡರ್ ತಯಾರಾಗಿದೆ. ಇದರಿಂದ ಇನ್ಸ್ಟೆಂಟ್ ದೋಸಾ, ಮಸಾಲ ರೋಟಿ, ಮಸಾಲ ಇಡ್ಲಿ, ಹೀಗೆ ವಿವಿಧ ರೀತಿಯ ಖಾದ್ಯಗಳನ್ನು ತಯಾರಿಸ್ಬೋದು. ಈ ರೀತಿಯಾಗಿ ಮನೆಯಲ್ಲೇ ತಯಾರಿಸಿದ ಪದಾರ್ಥಗಳಿಂದ ನಮಗೆ ಸಂಪೂರ್ಣವಾದ ಪೌಷ್ಟಿಕಾಂಶ ದೊರೆಯುತ್ತದೆ ಮಕ್ಕಳೇ. ಇದಲ್ಲದೆ ನಾವು ಮನೆಯಲ್ಲಿ ಪ್ರತಿದಿನ ಅರಿಶಿಣ ಬೆರೆಸಿದ ಹಾಲು, ಕಷಾಯ ಮತ್ತು ಬಿಸಿ ನೀರನ್ನು ಕುಡಿಯೋದು ಮಾತ್ರ ಮರಿಬೇಡಿ. ಇವೆಲ್ಲ ಪಾಲಿಸುವುದರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಕೇಳಿದ್ರಲ್ಲ ಮಕ್ಕಳೇ, ನೀವು ಕೂಡ ರಾಗಿ, ಕಾಳು ಹಾಗೂ ಮಸಾಲದಿಂದ ತಯಾರಿಸಿದ ವಿವಿಧ ಖಾದ್ಯಗಳನ್ನು ತಿನ್ನಿ, ಆರೋಗ್ಯವಾಗಿ ಇರ್ರಿ. ರಾಗಿ ತಿಂದವನು ನಿರೋಗಿ ಎಂಬುದನ್ನು ಸಾಬೀತುಪಡಿಸೋಣ. ಆರೋಗ್ಯವೇ ಭಾಗ್ಯವೆಂಬುದನ್ನು ನಿಜ ಜೀವನದಲ್ಲಿ ಅಳವಡಿಸಿ, ಹೆಚ್ಚು ಹೆಚ್ಚು ಉತ್ತಮ ಆಲೋಚನೆಯನ್ನು ಸೇರಿಸಿ, ಪಾಠದ ಜೊತೆಗೆ ಆಟವನ್ನು ಜೋಡಿಸಿ, ಕೊರೋನಾವನ್ನು ನಮ್ಮೆಲ್ಲರಿಂದ ದೂರ ಓಡಿಸಿ. ಇಲ್ಲಿಯವರೆಗೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನನ್ನ ಧನ್ಯವಾದಗಳು. ನಿಮ್ಮ ಜೊತೆ ಈ ಕೆಲಕ್ಷಣ ಮಾತಾಡಿದ್ರಿಂದ ನನಗೂ ಕೂಡ ತುಂಬಾ ಸಂತೋಷ ಆಯಿತು. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ಹೊಸ ರೆಸಿಪಿ, ಹೊಸ ರುಚಿಯೊಂದಿಗೆ. ಹಾಗೂ ಹೇಗಿತ್ತು ಇವತ್ತಿನ ಸಂಭಾಷಣೆ ಎಂದು ತಿಳಿಸಲು ಮರೆಯಬೇಡಿ. ಇಂತಿ ನಿಮ್ಮೆಲ್ಲರ ಮನೆ ಮಗಳು ದೀಪಕ್ಕ. ಬಾಯ್ ಬಾಯ್, ಟೇಕ್ ಕೇರ್. ನಮ್ಮ ದಾವಣಗೆರೆಯ ದೀಪಕ್ಕ ಪ್ರೋಟೀನ್ ಮಾಲ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಲ್ಲ, ಇದು ಮಾಮೂಲಿ ಮಾಲ್ಟ್ ಅಲ್ಲ ಮಕ್ಕಳೇ, ರೋಗ ನಿರೋಧಕ ಮಾಲ್ಟ್. ಇದರಲ್ಲಿ ದೀಪಕ್ಕ ರಾಗಿಯ ಮಹತ್ವ, ಬೇರೆ ಪದಾರ್ಥಗಳ ವೈದ್ಯಕೀಯ ಮಹತ್ವಗಳನ್ನ ತಿಳಿಸ್ಕೊಟ್ರು. ಈ ಕಾರ್ಯಕ್ರಮ ಕೇಳಿ ನೀವು ನಿಮ್ಮ ಅಮ್ಮಂಗೆ ಹೇಳಿ ಇದೇ ತರಹದ ಮಾಲ್ಟ್ ಮಾಡಿಸ್ಕೊಂಡು ಕುಡಿದು ಶಕ್ತಿಯನ್ನ ಬೆಳೆಸ್ಕೊಳ್ಳಿ. ಪ್ರೋಟೀನ್ ಮಾಲ್ಟ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನೀವು ನಿಮ್ಮನೆಯಲ್ಲಿರೋ ಧಾನ್ಯಗಳ ಬಗ್ಗೆ ತಿಳ್ಕೊಳ್ಳಿ ಹಾಗೂ ಹಣ್ಣು ತರಕಾರಿಗಳನ್ನ ತಿಂದು ಶಕ್ತಿಯುತರಾಗಿ. ಬುಗುರಿ ಬುಗುರಿ.